ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಬೇಜವಾಬ್ದಾರಿತನಕ್ಕೆ ಮಗುವಿನ ಜೀವ ಬಲಿಯಾಗುವುದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ನಗರದ ಜೈಲ್ ರಸ್ತೆಯಲ್ಲಿ ಚರಂಡಿಗಳ ಸ್ಲ್ಯಾಬ್ ಹಾಕದೇ ಇದ್ದಿದ್ದರಿಂದ ಮಗು ಚರಂಡಿಗೆ ಬಿದ್ದು ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅನೇಕ ದಿನಗಳಿಂದ ಸ್ಥಳೀಯರು ಎಷ್ಟೇ ಕೇಳಿಕೊಂಡರೂ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಜನ ಓಡಾಟದ ಹಾದಿಯಲ್ಲಿ ಸ್ಲ್ಯಾಬ್ ಹಾಕದೇ ಇದ್ದದ್ದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಇದೇ ರಸ್ತೆಯಲ್ಲಿ ಬೈಕ್ ಸವಾರ ತೆರೆದ ಗುಂಡಿಗೆ ಬಿದ್ದು ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದ. ಇನ್ನೆಷ್ಟು ಅನಾಹುತಗಳಿಗೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರಣವಾಗಬೇಕಿದೆ? ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಷ್ಟೆ. ಮಗ ಇದು ಟ್ಯೂಷನಿಗೆ ಕಳಿಸಿದ್ವಿ, ಬರೋಬೇಕಾರೆ ಅದು ಸ್ಲ್ಯಾಬ್ ಹಾಕಿಲ್ಲ, ಅಲ್ಲಿ ಬಿದ್ದು ಮಗುಗೆ ಭಾರಿ ಎಫೆಕ್ಟ್ ಆಗೈತಿ. ಕಣ್ಣೇ ಹೋಗೋ ಸಂದರ್ಭ ಆಯಿತು. ಅಲ್ಲಿದ್ದು ಕೆಲಸದಾರಿದ್ರು ಹೇಳ್ಕಂದ್ರು, ಇಲ್ಲದ್ರೆ ಏನಾರು ಆಗಿದ್ರೆ ನಮಗೇನು ಜೀವ ಕೊಡ್ತಿದ್ರೆ ನೀವು, ಅದೇನು ಪರಿಹಾರ ಮಾಡ್ತೀರಿ ಗೊತ್ತಿಲ್ಲ. ಕಣ್ಣು ಹಸಿ ಆಗ್ಬೇಕು ನಮಗೆ. ಮೂರನೇ ಕ್ಲಾಸು ರಾಘವೇಂದ್ರ. ಎಷ್ಟು ಚೆಕ್? 5 ಇಂಚಕ್ಕಾರೆ. ಇದು ಸೃಷ್ಟಿ ಕ್ಲಿನಿಕು. ಹುಡುಗ ಭಾರಿ ರಾತ್ರಿಲ್ಲ ಮಲಗಿಲ್ಲ ಸರ್, ಬಂದಾನ ಅಂತ ಬರ್ತಿದ್ ಮಾಡ್ತದೇ, ಕಣ್ಣು ಬಿಡೋಕೆ ಆಗ್ತಿಲ್ಲ. ಏನು ಕಣ್ಣ ಒಳಗೆ ಏನಾಗೈತೋ ಗೊತ್ತಿಲ್ಲ. ಜೀವಂತವಾಗಿದ್ದಾರೆ, ಪರಿಹಾರ ಕೇಳ್ತಿದ್ವಿ. ಅಲ್ಲೇ ಏನಾರು ಆಗಿದ್ರೆ ನಮಗೆ ಜೀವ ಕೊಡ್ತಿದ್ರ ಇವರು. ಅವಣ್ಣ ಹೋಗಿ ಅವ್ರು ಎತ್ಕೊಂಬಂದ್ರದು, ಇಲ್ದಿದ್ರೆ ಅಲ್ಲಿ ಯಾರಿಲ್ದ ಹೋಗಿದ್ರೆ, ಕರ್ಫ್ಯೂ ಬೇರೆ ಹಾಕಿದ್ದಾರೆ, ಅಲ್ಲಿ ಯಾರಿಲ್ದ ಹೋಗಿದ್ರೆ ನಮ್ಮ ಮಗ ಅಲ್ಲೇ ಒಳ್ಳಾಡಿ ಏನಾದ್ರು ಜೀವಕ್ಕೆ ಹಾಕಿದ್ರೆ ಜೀವ ಕೊಡ್ತಿದ್ರ ಇವರು. ಅದೇ ಸ್ಲ್ಯಾಬ್ ಹಾಕಿ ಏನು ಅವಾಗವಾಗ ಮಾಡ್ಕೊಂತ ಬರ್ರಿ, ಪುಣ್ಯಕ್ಕೆ ನಿಮ್ಮ ಪುಣ್ಯ ಕಟ್ಕೊಂಡು. ಕಣ್ಣಿಗೆ ಪೆಟ್ಟು ಬಿದ್ದತಿ, ಕಣ್ಣು ಒಳಗೆ ಏನಾಗೈತೋ ಬಿಚ್ಚಿದ ಮ್ಯಾಗ ಗೊತ್ತು. ಡಾಕ್ಟ್ರು ಇಲ್ಲಿ ಹೊಲಿಗೆ ಮಾತ್ರ ಹಾಕಿದಾರೆ, 5 ಹೊಲಿಗೆ ಹಾಕಿದಾರೆ ನೋಡ್ರಿ. ಮುಂಚೆ ಸುಮಾರು ಜನ ಬಿದ್ದಾರೆ, ನಾವೇ ಬಿದ್ದೀವಿ ಓಡಾಡ್ಬೇಕಾರೆ ಇಲ್ಲಿ ಬೈಕಲ್ಲಿ. ಯಾಕೆ ಸಮಸ್ಯೆ ಆಗಿಲ್ಲ? ಓಪನ್ ಬಿಟ್ಟಾರೆ ಅಂದರೆ ಸ್ಲ್ಯಾಬ್ಗಳೆಲ್ಲ ಹಾಕ್ಬೇಕಾನೆ. ಹಾಕಿ 3-4 ತಿಂಗಳಾಯ್ತು ರೆಡಿ ಮಾಡಿ, ಇನ್ನೂ ಮುಚ್ಚೇ ಇಲ್ಲ. ಸಣ್ಣ ಹುಡುಗ್ರ ಮಕ್ಕಳೆಲ್ಲ ಇದ್ರ ಸೈಡೆಲ್ಲ ಓಡಾಡ್ತಾ ಇರ್ತಾರೆ, ಕಾಲು ಜಾರಿ ಬೀಳ್ತವೆ. ಏ ಅವ್ರಿಗೆ ಎಷ್ಟು ಸತಿ ಫೋನ್ ಮಾಡಿ ಹೇಳ್ತಾನೆ ಇದೀವಿ, ಹ್ಞೂ ಮಾಡ್ತೀವಿ ಮಾಡ್ತೀವಿ ಅಂತಾನೆ ಇದ್ದಾರೆ, ಮಾಡಂಗೇ ಇಲ್ಲ.